ಕೋಟಿ ಕೋಟಿ ಹಣ ಮತ್ತು ಚಿನ್ನಾಭರಣ ಸಂಗ್ರಹವಾದ ಸವದತ್ತಿಯ ಶ್ರೀ ಯಲ್ಲಮ್ಮ ದೇವಸ್ಥಾನದ ಹುಂಡಿಯಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹವಾಗಿದೆ. ಕಳೆದ 2 ವರ್ಷದಿಂದ ಕೋವಿಡ್ ಆದ ಕಾರಣದಿಂದ ದೇವಸ್ಥಾನಕ್ಕೆ ಯಾರು ಭಕ್ತಾದಿಗಳು ಬಾರದ ಕಾರಣ 2 ವರ್ಷದಿಂದ ಭಕ್ತಾದಿಗಳಿಗೆ ನಿರ್ಬಂಧ ಹೇರಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಿಬ್ಬಂದಿಗಳು, ಕೆನರಾ ಬ್ಯಾಂಕ್ನ ಸಿಬ್ಬಂದಿಗಳು ಯಲ್ಲಮ್ಮ ಟ್ರಸ್ಟ್ ಕಮಿಟಿ ಸದಸ್ಯರ ಸಮ್ಮುಖದಲ್ಲಿ 2-3 ದಿನದಿಂದ ಹುಂಡಿಯಲ್ಲಿ ಸಂಗ್ರಹವಾದ ಹಣ ಎಣಿಕೆ ಮಾಡಲಾಯಿತು. ಅಕ್ಟೋಬರ್ 1 ತಿಂಗಳಲ್ಲಿ 1,20,00,000 ರೂಪಾಯಿ ಮತ್ತು ಚಿನ್ನಾಭರಣ ದೇಣಿಗೆ ಪೆಟ್ಟಿಗೆಯಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹವಾಗಿದೆ. ಈ ಹುಂಡಿಯಲ್ಲಿ ಸಂಗ್ರಹವಾದ ಬಂಗಾರ ಬೆಳ್ಳಿ ಹಣ ಕಾನೂನಿನ ಪ್ರಕಾರ ಶ್ರೀ ಯಲ್ಲಮ್ಮ ದೇವಸ್ಥಾನ ಟ್ರಸ್ಟ್ ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ದೇವಸ್ಥಾನ ಸಿಬ್ಬಂದಿ ಮತ್ತು ಕೆನರಾ ಬ್ಯಾಂಕ್ನ ಸಿಬ್ಬಂದಿ ಎಣಿಸಲಾಯಿತು. ಈ ಹುಂಡಿಯಲ್ಲಿ ಅಮಾನ್ಯವಾದ 500 ಹಾಗೂ 1,000 ರೂಪಾಯಿ ಮುಖದ ನೋಟುಗಳು, ಸುಮಾರು 20,00,000 ರೂಪಾಯಿ ಸಂಗ್ರಹವಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ.